ಸ್ವದೇಶಿ ಮೀಡಿಯಾ ಪ್ರೇಕ್ಷಕ ಮಹಾಸೇರಿಗೆಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತ ಹೇಳಿ ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಇದ್ದೀನಿ ಯಾರಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ದೀರ್ಘಕಾಲಿಕ ಸಮಸ್ಯೆಗಳು ಯಾವುದೇ ರೀತಿಯಾದದ್ದು ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ ನಾನು ಕಲಿಸ್ಕೊಡ್ತೀನಿ ಅಕಸ್ಮಾತ್ ಅಂಥ ದೀರ್ಘಕಾಲಿಕ ಸಮಸ್ಯೆಗಳಿದ್ದರೆ ನಮ್ಮಲ್ಲಿ ಸಿಗದೇ ಇರ್ತಕ್ಕಂಥದ್ದನ್ನು ನಾನು ಇಲ್ಲ ಅಂತ ಹೇಳ್ತೀನಿ ಇದು ನಮ್ಮ ಪದ್ಧತಿ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ನಮ್ಮ ಮನೆಗಳಲ್ಲಿ ಪಾಸಿಟಿವ್ ನೆಗೆಟಿವ್ ಅಂದರೆ ದುಷ್ಟಶಕ್ತಿ ದೈವಶಕ್ತಿ ಎರಡು ಥರವಿರ್ತದೆ ಅದನ್ನು ಪಾಸಿಟಿವ್ ನೆಗೆಟಿವ್ ಅಂತ ಕರಿತೀವಿ ಪಾಸಿಟಿವ್ ಇದ್ದ ಕಡೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ನಾವೆಲ್ಲೇ ಹೋಗಲಿ ಯಾವುದೇ ವ್ಯವಹಾರಗಳು ಕೈ ಇಕ್ಕಿದ್ರೂ ಕೆಲಸಗಳಾಗ್ತಾ ಇರ್ತವೆ ಅದೇ ನೆಗೆಟಿವ್ ಹೆಚ್ಚಿಗೆ ಇತ್ತು ನಮ್ಮಲ್ಲಿ ಇತ್ತು ಅಂದ್ಕೊಳ್ಳಿ ಅವಾಗ ನಾವೇನು ಮಾಡ್ತೀವಿ ಅಂದರೆ ಯಾವುದೇ ಕೆಲಸಗಳಿಗೆ ಹೋದ್ರೂ ನಮಗೆ ಕೆಲಸಗಳಾಗೋದಿಲ್ಲ ಅಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ದೇವಸ್ಥಾನಗಳು ರೌಂಡ್ ಹೊಡೆಯೋದು ಯಾವುದೇ ಯಾರು ಹೇಳುತ್ತಾರೆ ಅದನ್ನೆಲ್ಲ ಮಾಡ್ತಾ ಇರ್ತೀವಿ ಆದರೂ ಪರಿಹಾರ ಅಂತೂ ಸಿಗ್ತಾ ಇರಲ್ಲ ಅಂಥವ್ರು ತುಂಬ ಜನ ಇದ್ದಾರೆ ಬಹಳಷ್ಟು ಜನ ಇದ್ದಾರೆ ಭಾರಿ ಒದ್ದಾಡ್ತಾ ಇದ್ದಾರೆ ಅಂಥವ್ರು ನಾನು ಇವತ್ತೊಂದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದನ್ನು ನಿಮಗೆ ನೀವು ಮಾಡ್ಕೋಬಹುದು ಮಾಡಿಕೊಂಡು ಆ ಸಮಸ್ಯೆಯಿಂದ ಬಗೆಹರಿಸ್ಕೋಬೋದು ಅಂತ ತಿಳಿಸ್ತೀನಿ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ನಿಮ್ಮ ಮನೆಯಲ್ಲಿ ಸಂಕಷ್ಟಗಳು ಸಮಸ್ಯೆಗಳು ವಿಪರೀತ ಯಾರಿಗಾದರೂ ಇದ್ದರೆ ಅಂಥವ್ರು ನೀಡು ಮಾಡ್ಕೋಬೇಕಾಗಿರ್ತಕ್ಕಂಥ ಪರಿಹಾರ ಏನು ಅಂತಂದರೆ ನೋಡಿ ಇದು ತಾವರೆ ಅಂತ ಕರಿತೀವಿ ಇದರಲ್ಲಿ ಸಣ್ಣದೊಂದು ಬರುತ್ತೆ ಅದನ್ನು ಯೂಸ್ ಆಗೋಲ್ಲ ಬರೀ ಇದು ಇದು ಮಾತ್ರ ತಾವರೆ ನಮ್ಗೆ ಯೂಸ್ ಆಗೋದು ಇದನ್ನು ನಾವು ಏನು ಮಾಡಬೇಕು ಅಂತಂದರೆ ನೋಡಿ ಮುರಿದ್ರೆ ನಾರು ಥರ ಬರ್ತದೆ ನೋಡಿ ಇದು ನಾರು ಈ ನಾರು ನೋಡಿ ಇಷ್ಟು ಇದೆಲ್ಲ ಇದು ನಾರು ಇದನ್ನು ನಾರನ್ನ ನಾವು ಶೇಖರಣೆ ಮಾಡ್ಕೋಬೇಕು ಈ ನಾರನ್ನ ಶೇಖರಣೆ ಯಾವ ರೀತಿ ಅಂತಂದರೆ ನೋಡಿ ಒಣಗಿಸಿದ್ರೆ ಈಗ ದಿಂಡು ಕಟ್ ಮಾಡಿಬಿಟ್ಟು ಇದರ ಬೇರು ಪೂರ್ತಿ ಕಾಂಡನ ಒಣಗಿಸ್ಬಿಡ್ಬೇಕು ಒಣಗಿಸಿದ್ರೆ ಒಂಥರ ನಾರು ಗಟ್ಟಿ ಬರುತ್ತೆ ಆವಾಗ ಒಂದು ಕೋಲ್ ತೊಗೊಂಡು ಮೇಲ್ಗಡೆ ಒಡೆದ್ರೆ ಮೇಲ್ಗಡೆ ತೆಗೆದು ತೆಗೆದುಬಿಡ್ಬೇಕು ತೆಗ್ದುಬಿಟ್ಟು ಬತ್ತಿ ಥರ ಎಣ್ಕೋಬೇಕು ಎಣದ್ಬಿಟ್ಟು ಒಂದು ಅಷ್ಟು ದೂರ ಅಷ್ಟುದ್ದ ಬತ್ತಿ ಮಾಡ್ಕೋಬೇಕು ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ಎತ್ತಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳಿ ಇಟ್ಕೊಂಡು ಪ್ರತಿನಿತ್ಯ ಗೋಧೂಳಿ ಸಮಯ ಅಂದರೆ ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ಸಮಯದಲ್ಲಿ ಗೋಧೂಳಿ ಅಂತ ಕರೀತಾರೆ ಆ ಸಮಯದಲ್ಲಿ ನಿಮ್ಮ ಮನೆಯ ಸಂಪೂರ್ಣವಾಗಿ ಹಳ್ಳಿಗಳ ಕಡೆ ಆದರೆ ಸಗಣಿ ಸಾರಿಸ್ಕೋಬೋದು ಅಥವಾ ಸಿಟಿಗಳಲ್ಲಿ ಯಾರಾದರೂ ಇದ್ದರೆ ಮನೆ ಸಿ ನೀಟಾಗಿ ಶುದ್ಧಿ ಮಾಡಿ ಇಟ್ಕೊಂಡಿರಿ ಆ ಸಮಯದಲ್ಲಿ ಏನು ಮಾಡ್ತೀರಂದರೆ ಬೆಳ್ಳಿ ದೀಪ ಒಂದು ತಗೊಳ್ಳಿ ತಗೊಂಡು ಬತ್ತಿನ ಅದರಲ್ಲಿ ಹಾಕ್ಬಿಟ್ಟು ಸ್ವಚ್ಛವಾಗಿರ್ತಕ್ಕಂಥ ನಾಟಿ ಹಸುವಿನ ತುಪ್ಪ ನಿಮಗೆ ಶೇಖರಣೆ ಮಾಡಿಕೊಂಡು ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಎಳ್ಳೆಣ್ಣೆ ಬಿಡಿ ಯಾಕಂದರೆ ಬರೀ ತುಪ್ಪ ಉರಿಯೋದು ಕಷ್ಟ ಅದಕ್ಕೆ ಎಳ್ಳೆಣ್ಣೆ ಬಿಡಬೇಕು ಬೇರೆ ಎಣ್ಣೆ ಯಾವುದು ಬಿಡಬಾರ್ದು ಅದನ್ನು ಬಿಟ್ಟು ಏನು ಮಾಡ್ತೀರಂದರೆ ದೀಪ ಅಂಟಿಸಿ ಬಿಟ್ಬಿಡಿ ಈ ರೀತಿ ಇಪ್ಪತ್ತೊಂದು ದಿನ ನಲವತ್ತೊಂದು ದಿನ ಎಂಬತ್ತೊಂದು ದಿನ ಈ ಥರ ಮಾಡ್ತಾರೆ ರೀ ಪೂರ್ಣ ಮಂಡಲ ಎಂಬತ್ತೊಂದು ದಿನ ಅದನ್ನು ಮಾಡ್ತಾ ಬಂದಾಗ ಆ ಮನೆಯಲ್ಲಿ ಏನಾಗುತ್ತೆ ಅಂದರೆ ಪಾಸಿಟಿವ್ ಅನ್ನೋದು ಹೆಚ್ಚಿಗೆ ಆಗ್ತಾಯಿರ್ತದೆ ಇದು ಲಕ್ಷ್ಮೀಪ್ರದ ಅಂತ ಕರಿತೀವಿ ಅದನ್ನು ಈ ಹೂವ ಇದು ಲಕ್ಷ್ಮೀ ದೇವತೆ ಆಗ್ಬೋದು ಗಣೇಶ ಸರಸ್ವತಿ ಇವರೆಲ್ಲರೂ ಈ ಪೀಠ ಅಂತ ಮಾಡ್ಕೊಂಡಿರ್ತಾರೆ ಇದು ಶುಭಪ್ರದವಾಗಿರ್ತಕ್ಕಂಥ ಒಂದು ಹೂವು ಇದು ಪಾಸಿಟಿವ್ನ ಎನರ್ಜಿನ ಜಾಸ್ತಿ ಮಾಡ್ತದೆ ಹೊರತು ನೆಗೆಟಿವ್ನ ದೂರ ಮಾಡ್ತದೆ ಈ ಒಂದು ಸಮಸ್ಯೆ ಯಾರಾದರೂ ಇರ್ತಕ್ಕಂಥವರು ಈ ಒಂದು ನಾರನ್ನ ನೀವು ಸರ್ವ್ ಮಾಡಿಕೊಂಡು ನೀವು ಪ್ರತಿನಿತ್ಯ ದೀಪ ಅಂಟಿಸ್ಕೊಂಬರ್ಬೇಕು ಅಂತ ತಿಳಿಸ್ತಾ ಇದ್ದೀನಿ ಅಕಸ್ಮಾತ್ ನಿಮ್ಮ ಕೈಲಿ ಆಗಲ್ಲ ಸರ್ ನಮ್ಗೆ ಅದು ಸಮಸ್ಯೆ ಇದೆ ಈ ಥರ ಸಮಸ್ಯೆ ತುಂಬ ನಾವು ಒದ್ದ ಇದ್ದೀವಿ ಅಂತ ಯಾರಾದರೂ ಇರ್ತಕ್ಕಂಥವ್ರು ಇದ್ದರೆ ಅಂಥವ್ರು ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಕೆಳಗಡೆ ನಮ್ಮಲ್ಲಿ ಜನಾಕರ್ಷಣೆ ಧನಾಕರ್ಷಣೆ ಅಂತೇಳಿ ಒಂದು ಧೂಪ ತಿಲಕ ಇರುತ್ತೆ ಅದನ್ನು ನಾವು ಕಲಿಸ್ಕೊಡ್ತೀವಿ ಆ ಸಮಸ್ಯೆಯಿಂದ ನೀವು ಬಗೆಹರಿಸ್ಕೋಬಹುದು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ